यादगिरी जिल्लाद्यंत कळेद मूरु दिनगळिंद मळे यादगिरी नगर रैल्वे स्टेशन संपूर्ण जलावृतवागिदे रैल्वे स्टेशन रस्ते जलावृतगोंडिद्दक्के वाहन सवाररु परदाट रस्ते जलावृतगोंडिद्दु वाहन सवाररु परदाडुत्तिद्दारे रैल्वे स्टेशन रस्ते सतत मळेयिंदागि ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿರುವುದನ್ನು ಗಮನಿಸುತ್ತಾ ಇದ್ದೀವಿ. ಮಳೆ ನೀರು ರಸ್ತೆ ಮೇಲೆಲ್ಲ ನಿಂತು ಹೋಗಿದೆ. ಹೀಗಾಗಿ ಅಲ್ಲಿ ಓಡಾಡುವಂತ ಜನ ವಾಹನ ಸವಾರರು ಪರದಾಡಬೇಕಾದಂತ ಸ್ಥಿತಿ. ಯಾದಗಿರಿ ಜಿಲ್ಲಾದ್ಯಂತ ಕಳೆದ 3 ದಿನಗಳಿಂದ ಸತತ ಮಳೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಸತತ ಮಳೆಗೆ ಜಲಾಶಯ ಭರ್ತಿ, ನೀರು ಬಿಡುಗಡೆ. ಕಲಬುರ್ಗಿಯ ಚಿಂಚೋಳಿ ಸುತ್ತಮುತ್ತ ಕೆಲ ಸೇತುವೆಗಳು ಮುಳುಗಡೆಯಾಗಿದೆ. ಚಿಮ್ಮನಚೋಡ ಕನಕಪುರ ಸೇರಿ ಹಲವು ಗ್ರಾಮಗಳು ಸತತ ಮಳೆಗೆಯಲ್ಲಿ ಜಲಾಶಯ ಭರ್ತಿಯಾಗಿದ್ದು ನೀರು ಬಿಡುಗಡೆ ಮಾಡಲಾಗಿದೆ. ಕಲಬುರ್ಗಿಯ ಚಿಂಚೋಳಿ ಸುತ್ತಮುತ್ತ ಕೆಲ ಸೇತುವೆಗಳು ಭರ್ತಿಯಾಗಿದೆ. ಸತತವಾಗಿ ಸುರಿತಾ ಇರುವಂತ ಮಳೆಯಿಂದಾಗಿ ಅಲ್ಲುಂಟಾಗಿರುವಂತ ಅನಾಹುತ ಆರ ಸೇತುವೆನೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿರುವಂತ ದೃಶ್ಯವನ್ನು ಗಮನಿಸುತ್ತಾ ಇದ್ದೀವಿ. ನೀರಿನ ರಭಸ ಜಾಸ್ತಿ ಆಗಿದೆ. ಸೇತುವೆ ಸಂಪೂರ್ಣವಾಗಿ ತುಂಬಿ ಹೋಗಿರುವಂತ ದೃಶ್ಯಗಳು ಕಾಣಿಸ್ತಾ ಇದೆ. ಜನ ಅಲ್ಲೇ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ಲದಂತ ಸಂದರ್ಭದಲ್ಲಿ ಆ ಸೇತುವೆನೆ ಬಳಸಬೇಕಾಗುತ್ತೆ. ಅಲ್ಲೇ ವಾಹನಗಳು ಓಡಾಡ್ತಾ ಇದೆ. ಜನ ಆತಂಕದಲ್ಲೇ ರಸ್ತೆ ದಾಟಬೇಕಾದಂತ ಸ್ಥಿತಿ. ಯಾಕಂದ್ರೆ ವಾಹನದಲ್ಲಿ ಹೋಗೋದಕ್ಕಾಗೋದಿಲ್ಲ. ಹೆವಿ ವೆಹಿಕಲ್ಸ್ ಅಷ್ಟೇ ಅಲ್ಲಿ ಹೋಗೋದಕ್ಕೆ ಸಾಧ್ಯ. ಸತತ ಮಳೆಯಿಂದಾಗಿ ಜಲಾಶಯ ಭರ್ತಿಯಾಗಿ ತುಂಬಿ ಹರಿತಾ ಇರುವಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಅಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ. ನಿರಂತರ ಮಳೆಯಿಂದ ರಸ್ತೆಗಳಲ್ಲೇ ನಿಂತ ನೀರು. ಸರ್ಕಾರಿ ಶಾಲೆಗೆ ನೀರು ನುಗ್ಗಿ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಹೊಸಪೇಟೆಯ ಚಪ್ರದಳ್ಳಿಯಲ್ಲಿರುವಂತ ಸರ್ಕಾರಿ ಶಾಲೆಯ ದುಸ್ಥಿತಿ. ಜಿಟಿ ಜಿಟಿ ಮಳೆಯಿಂದಾಗಿ ಅಲ್ಲೆಲ್ಲ ಅಪಘಡ ಉಂಟಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಜಿಟಿ ಜಿಟಿ ಮಳೆ ಆಗ್ತಾನೆ ಇದೆ. ಈ ಮಧ್ಯೆ ನಿರಂತರ ಮಳೆಯಿಂದಾಗಿ ಎಲ್ಲಂದ್ರಲ್ಲಿ ನೀರು ತುಂಬಿ ಹೋಗಿದೆ. ಸೋ ಶಾಲೆಯಲ್ಲೂ ಕೂಡ ನೀರು ತುಂಬಿ ಹೋಗಿರುವಂತ ದೃಶ್ಯ. ಮಕ್ಕಳು ಅಲ್ಲೇ ಓಡಾಡಬೇಕಾದಂತ ಸ್ಥಿತಿ. ಅದೇ ನೀರಲ್ಲೇ ನೀರನ್ನೇ ದಾಟಿಕೊಂಡು ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಈ ರೀತಿಯಾದಂತ ಸ್ಥಿತಿ ಅಲ್ಲಿ ಕಂಡು ಬರ್ತಾ ಇದೆ. ಆವರಣದಲ್ಲಿ ಮಳೆ ತುಂಬಾ ನಿಲ್ತಾ ಇದೆ. ಮಂಡಿ ತುಂಬಾ ಬರ್ತಾ ಇದೆ. ಒಂದನೇ ಕ್ಲಾಸ್, ಎರಡನೇ ಕ್ಲಾಸ್, ಮೂರನೇ ಕ್ಲಾಸ್ ಎಲ್ಲ ಒಂದನೇ ಎರಡನೇ ತರಗತಿವರೆಗೂ ಇದೆ. ಇಲ್ಲಿಂದ ಬರೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಶಾಲೆಗೆ ನಿಮಗೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ, ನೀರಿಲ್ಲದ ಹಾಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ತಾರೆ. ಶಾಲೆಯಲ್ಲಿ ಕಾಂಪೌಂಡ್ ಒಳಗಡೆ ಬರೋದಕ್ಕೆ ಹೋಗೋದಕ್ಕೆ ಮಳೆ ಬಂದಾಗ ತುಂಬಾ ತೊಂದರೆ. ನಾವು ಟೀಚರ್ಸ್ ಹೆಂಗೋ ಬರ್ತೀವಿ.